ಇಲ್ಲೊಂದು ಜ್ಯೋತಿ ಯಾತ್ರೆ ನಡೆದಿತ್ತು. ಆದ್ರೆ ಈ ಯಾತ್ರೆಯಲ್ಲಿ ಕಲಾವಿದರಾಗಿ ಮಕ್ಕಳನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಲಭ್ಯವಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಕಿತ್ತೂರು ಚೆನ್ನಮ್ಮ ಜ್ಯೋತಿ ಯಾತ್ರೆಯಲ್ಲಿ ಎಡವಟ್ಟು ಆಗಿ ಹೋಗಿದೆ. ಅಥಣಿ ತಾಲೂಕು ಆಡಳಿತದಿಂದ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಸ್ಪಷ್ಟವಾಗಿ ಕೇಳಿ ಬಂದಿದೆ. ಜಾಜ್ಪಥ ಕಲಾವಿದರಾಗಿ ಶಾಲಾ ಮಕ್ಕಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಈ ಯಾತ್ರೆಯಲ್ಲಿ 2 ಕಿಲೋಮೀಟರ್ ನಡೆದು ಬಸವಳಿದ ಶಾಲಾ ಮಕ್ಕಳು ನೋಡಿ, ಇಂತಹ ಯಾತ್ರೆಗಳಲ್ಲಿ ಅಂದ್ರೆ ಇದು ಒಂದು ಸರ್ಕಾರಿ ಪ್ರೋಗ್ರಾಂ, ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಇವರು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಕಲಾವಿದರಾಗಿ ಅನ್ನೋ ಆರೋಪ ಕೇಳಿ ಬಂದಿದೆ. ಮದಭಾವಿ ಗ್ರಾಮದ ಸಿದ್ದೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಇವರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿರುವ ಘಟನೆ ನೋಡಿ, ಇಂತಹ ಕಾರ್ಯಕ್ರಮಗಳನ್ನ ನಡೆದಾಗ ಶಾಲಾ ಮಕ್ಕಳನ್ನೇ ಅಲ್ಲಿ ಬಳಸ್ಕೊಳ್ತಾರೆ ಅನ್ನೋ ಆರೋಪ. ರ್ಯಾಲಿಯಲ್ಲಿ ಇದ್ದರೂ ಮಾಹಿತಿ ಇಲ್ಲ ಅಂತ ಅಲ್ಲಿ ಅಥಣಿ ಬಿಒ ಅವರು ಹೇಳಿದ್ದಾರೆ. ಇದು ಈ ವಿಷಯವನ್ನ ಬಿಒ ಅವರ ಗಮನಕ್ಕೂ ತಂದ್ರು ಕೂಡ ಅವರು ಅದೇ ರ್ಯಾಲಿಯಲ್ಲಿ ಇದ್ರು, ಆದ್ರೆ ಇದು ನನಗೆ ಗೊತ್ತಿಲ್ಲ ಅನ್ನೋ ಮಾಹಿತಿ ಅವರು ಹೇಳಿದ್ದಾರೆ. ಅನುದಾನ ಉಳಿಸುವಲ್ಲೂ ಇಂತಹ ಏನಾದ್ರೂ ಕೆಲಸ ಮಾಡಿದ್ರ ಅನುದಾನ ಉಳಿಲಿ ಅಂತ ಮಕ್ಕಳನ್ನ ಇವರು ಬಳಸ್ಕೊಂಡ್ರ ತಹಶೀಲ್ದಾರ್ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬಂದಿವೆ. ಅನುದಾನ ಕೊರತೆಯಿಂದ ಕಲಾವಿದರ ಸಂಭಾವನೆ ಕೊಡುವುದನ್ನ ಉಳಿಸಿದ್ರ, ಹಾಗಾದ್ರೆ ಇಲ್ಲಿ ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಇಂತಹ ಕಾರ್ಯಕ್ರಮದಲ್ಲಿ, ಅನುದಾನ ಉಳಿಯತ್ತೆ, ಮಕ್ಕಳನ್ನ ಬಳಸಿದ್ರೆ ಅವರಿಗೆ ಅಲ್ಲಿ ಒಂದಿಷ್ಟು ಹಣ ನಾವು ಸೇಫ್ ಇಡಬಹುದು, ಉಳಿಯತ್ತೆ, ಇಂತಹ ಕಾರಣಕ್ಕಾಗಿ ಇವರು ಮಕ್ಕಳನ್ನ ಅವರು ಬಳಸ್ಕೊಂಡ್ರ ಈ ಕಾರ್ಯಕ್ರಮದಲ್ಲಿ ಅನ್ನೋದು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡಿ ಬಂದಿವೆ. ಅದ್ರೊಳಗೆ ಶಾಲಾ ಮಕ್ಕಳನ್ನ ಜಾಂಜ್ಪಥಕ್ಕೆ ಮಾಡಿಸ್ತಾ ಇದ್ದಾರಲ್ಲ, ಅಲ್ಲ ನನ್ನ ಶಿವಾಜಿ ಸರ್ಕಲ್ನಿಂದ ಈಗ ಮಠದವರೆಗೂ ಸುಮಾರು 2-2.5 ಕಿಲೋಮೀಟರ್ ಆಗ್ತದೆ ಸರ್. ಅವರು ಕಲಾವಿದರಲ್ಲ, ಒಂದು ಶಾಲಾ ಮಕ್ಕಳು, ಮದ್ಭಾವಿಯವರು. ಅವ್ರನ್ನ ಈ ಸರ್ಕಾರಿ ಇದಕ್ಕೆ ತಾಲೂಕು ಆಡಳಿತದ ಒಂದು ಕಾರ್ಯಕ್ರಮಕ್ಕೆ ಈ ರೀತಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತ ಅಲ್ಲ, ಅದು ನನ್ನ ಗಮನಕ್ಕಿಲ್ಲ. ಈ ತಹಶೀಲ್ದಾರ್ ಅವರು ವಾರ್ತೆಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದರು, ಅದು ನಮ್ದು ಅದನ್ನ ತಹಶೀಲ್ದಾರ್ ಗಮನಕ್ಕೆ ನಾನು ತಗೊಂಡು ಬರ್ತೀನಿ. ಈಗ ಆ ಶಾಲೆ ಮಕ್ಕಳು ಬಂದಿರುವಂತ ಶಾಲೇಕರ ಮಕ್ಕಳನ್ನ ತಂಡ ಇದೆ ಅಂತ ಹೇಳಿದಾರ ಅವರು. ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದಿರುವಂತ ಶಿಕ್ಷಣ ಮಂಡಳಿ ಮೇಲೆ ಏನ್ ಕ್ರಮ ತಗೋತೀರಿ? ಆಯ್ತು, ಅದನ್ನ ಪರಿಶೀಲನೆ ಮಾಡ್ತೀನಿ. ನೋಡಿ ಈ ಕಾರ್ಯಕ್ರಮದಲ್ಲಿ ಈಗ ನೀವು ನೋಡ್ತಿದ್ದೀರಿ, ಮಕ್ಕಳು ಕೂಡ ಅಲ್ಲಿ ಡಾನ್ಸ್ ಮಾಡ್ತಿದ್ದಾರೆ. ಇಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಇವರು ಬಳಸ್ಕೊಳ್ತಾ ಇದ್ದಾರೆ. ಶಾಲಾ ಮಕ್ಕಳನ್ನ ಇವರು ಬಳಸ್ಕೊಂಡು ತಮ್ಮ ಅನುದಾನವನ್ನ ಇವರು ಅಂದ್ರೆ ಸೇವ್ ಮಾಡ್ತಾ ಇದ್ದಾರ, ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರ. ಆದ್ದರಿಂದ ಈ ಮಕ್ಕಳನ್ನ ಈ ಕಾರ್ಯಕ್ರಮದಲ್ಲಿ ಬಳಸ್ಕೊಂಡಿದ್ದಾರ ಅನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಎದ್ದು ಕಾಣಿಸ್ತಿದ್ದಾವೆ. ಇನ್ನು ಅಲ್ಲಿರುವ ಬಿಒ ಅಂದ್ರೆ ಅಥಣಿ ಬಿಒ ಅವ್ರಿಗೂ ಕೂಡ ಈ ವಿಷಯ ಅವರಿಗೆ ತಿಳಿಸಿದ್ರು ಕೂಡ ನನ್ನ ಗಮನಕ್ಕೆ ಇದು ಬಂದಿಲ್ಲ, ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಒಂದು ಹಾರಿಕೆಯ ಉತ್ತರವನ್ನ ಇವರು ನೀಡಿದ್ದಾರೆ. ಎಸ್ ನೋಡಿ, ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ. ಎಸ್, ಇನ್ನು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೂರಜ್, ಈ ಕಿತ್ತೂರು ಚೆನ್ನಮ್ಮ ಜ್ಯೋತಿ ಯಾತ್ರೆಯಲ್ಲಿ ಮಕ್ಕಳನ್ನ ಈ ಒಂದು ಕಲಾವಿದರನ್ನಾಗಿ ಬಳಸಿಕೊಂಡಿದ್ದಾರೆ, ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅವರೇ, ಈಗ ನಿನ್ನೆ ಕಿತ್ತೂರು ಜ್ಯೋತಿ ಯಾತ್ರೆಯಲ್ಲಿ
ಸರ್ಕಾರದ ಸಾಕಷ್ಟು ಅನುದಾನ ಇದ್ದರು ಶಾಲಾ ಮಕ್ಕಳು ಈ ಕಿತ್ತೂರಾಣಿ ಚೆನ್ನಮ್ಮ ಜ್ಯೋತಿ ಯಾತ್ರೆಯಲ್ಲಿ ಬಯಸ್ಕೊಂಡಿದ್ದಾರೆ. ಆದ್ರೆ ಇದು ಬಿ ಓ ಅವರ ಗಮನಕ್ಕೆ ತಂದ್ರೆ ಏನ್ ಹೇಳಿದ್ರು? ಬಿ ಓ ಅವ್ರಿಗೆ ಏನು ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರ ಮೇಡಮ್ ಶ್ವೇತಾ? ಗೊತ್ತಿಲ್ಲ ಅಂತ ಹೇಳ್ತಾರ? ಹಾ ಗೊತ್ತಿಲ್ಲ ಅಂತ ಹೇಳ್ತಾರ ಮೇಡಮ್. ಅಂದ್ರೆ ಅವ್ರು ಅದೇ ರ್ಯಾಲಿಯಲ್ಲಿ ಇದ್ರ ಇರ್ಲಿಲ್ವಾ? ತಾಲೂಕಾ ದಂಡಾಧಿಕಾರಿ ಸುರೇಶ್ ಮುಂಗಿ ಅವರು ಏನು ಮಾಹಿತಿ ಕೊಟ್ಟಿಲ್ಲ ಅವ್ರಿಗೆ ಶ್ವೇತಾ. ಅಲ್ಲ ಈ ರ್ಯಾಲಿಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು ಬಿ ಓ ಅವರು? ಈ ರ್ಯಾಲಿಯಲ್ಲಿ ಬಿ ಓ ಅವರು ಕೂಡ ಇದ್ರು. ಹೌದು, ಬಿ ಓ ಅವರು ಇದ್ರು ಕೂಡ ಅವ್ರಿಗೆ ಯಾರು ಟೆನ್ಷನ್ ಇಲ್ಲ ಅಸ್ಮಿತಾ. ನಂತರ ಅವ್ರು ಅವರೇ ಅಂದ್ರೆ ಈ ಮಕ್ಕಳು ಡಾನ್ಸ್ ಮಾಡೋದು ಅಲ್ಲಿ ಅವ್ರ ಕಣ್ಣಿಗೆ ಕಾಣಿಸಿಲ್ಲ ಅಂತ ಕಾಣಿಸಿಲ್ಲ. ಅಂದ್ರೆ ಈ ತಕ್ಷಣ ಬಿ ಓ ಅವರು ಇದಕ್ಕೆ ಮಾಹಿತಿ ಕೊಡ್ಬೇಕಾದ್ರೆ ಇದಕ್ಕೆ ಶಾಲಾ ಇವರಿಗೆ ಲೆಟರ್ ಕಳಿಸ್ತೇವೆ ಅಂತ ಹೇಳ್ತಾರೆ. ಎಸ್ ಓಕೆ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. Thank you.